ಮುಖ್ಯವಾಗಿ ಈ ವಿಚಾರದಲ್ಲಿ ಎಲ್ಲ ಅದು ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಗೆ ಸೇರಿರುವಂಥ ಸಲ್ಲುವಂಥ ವಿಚಾರ. ಅಲ್ಲಿ ಏನೇ ಇಂಥ ವಿಚಾರಗಳಿದ್ರು ಮಾನವೀಯತೆ ಆಧಾರಿತವಾಗಿ ಏನೆಲ್ಲ ಸಹಕಾರವನ್ನು ಕೊಡ್ಬೋದು ಕೊಡೋಂಥದ್ದು ಆಗ್ತದೆ. ಈಗ ಯಾರ್ಯಾರಿಗೆ ಹೈಯರ್ ಎಜುಕೇಷನ್ ಬರ್ತಾರಲ್ಲ, ಯಾರ್ಯಾರಿಗೆ ಅವಧಿಗೆ ಏನು ನಿಗದಿ ಆಗಿರುತ್ತೆ ವೀಸಾ ಪೀರಿಯಡ್, ಇವಾಗ 3 ವರ್ಷ ಓದ್ಲಿಕ್ಕೆ ಬಂದಿರ್ತಾರೆ, 4 ವರ್ಷ ಓದಕ್ಕೆ ಬಂದಿರ್ತಾರೆ, ಆ ಕಾಲಕ್ಕೆ ಬೇಕಾಗಿರುವಂಥ ಸ್ಟೂಡೆಂಟ್ ವೀಸಾನ ಕೊಟ್ಟಿರುವಂಥದ್ದು ಆಗಲೇ ಕೊಟ್ಟಿರ್ತೀವಿ. ಇವತ್ತು ಯಾರು ಅದನ್ನೆಲ್ಲ ಮುಗಿಸಿ ಉಳ್ಕೋಬೇಕು ಅಂದಾಗ ನಮ್ಮ ವಿಚಾರಕ್ಕೆ ಬರಲ್ಲ, ಅದು ನಮ್ಮ ವಿಚಾರಣೆಗೆ ಬರುವಂಥದ್ದು ಅವ್ರು ಮುಂದುವರೆದು ವಿಸ್ತರಣೆ ಮಾಡ್ಕೋಬೇಕು ಅಂದಾಗ ಫಾರಿನ್ ಅಫೇರ್ ಮಿನಿಸ್ಟ್ರಿಗೆ ಬರುವಂಥದ್ದಿದೆ, ಹೋಮ್ ಮಿನಿಸ್ಟ್ರಿಗೆ ಬರುವಂಥದ್ದಿದೆ, ಅದನ್ನು ನೋಡಿ ಅದಕ್ಕೆ ಸೂಕ್ತವಾದಂಥ ನಿರ್ಧಾರಗಳು ತಗೊಳ್ಳೋಂಥದ್ದಾಗಿ. ನಾವು ಏನೇ ವೀಸಾ ಕೊಟ್ಟರು ತಿಂಗಳು ಕೊಡಲ್ಲ, ವೀಸಾ ಕೊಡುವಂಥದ್ದು ಒಂದು ಅವಧಿಗೆ ಕೊಡುವಂಥದ್ದು. ಸೊ ಒಬ್ಬ ಸ್ಟೂಡೆಂಟು ಯಾವ ಅವಧಿಗೆ ಬಂದಿರ್ತಾರೆ, ಎಷ್ಟು ಕಾಲಕ್ಕೆ ಬಂದಿರ್ತಾರೆ, ಆ ಕಾಲಕ್ಕೆ ಮತ್ತು ಬೇಕಾಗಿರುವಂಥ ಒಂದು ಸ್ಪೇಸಿಂಗ್, ಆ ಸ್ಪೇಸಿಂಗ್ನೆಲ್ಲ ಕೊಡುವಂಥದ್ದು ಆಗಿರುತ್ತದೆ. ಆ ಪ್ರಕಾರದಲ್ಲಿ ಅವರು ನಮ್ಮಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ವೀಸಾ ಕೊಡುವಂಥದ್ದಾಗಿರುತ್ತೆ. ಯಾರು ಅವ್ರು ಹೋಗೋಕ್ಕೆ ಬಯಸೋರು ಹೋಗೋಕ್ಕೆ ಅವಕಾಶ ಇರ್ತದೆ. ಇವತ್ತು ವೀಸಾ ಕೊಟ್ಟಾದ್ಮೇಲೆ ನಮ್ಮ ಮಧ್ಯದಲ್ಲಿ ರಾಜ್ಯದಲ್ಲಿ ಹೋಗಿ ಅಂತ ಯಾರಿಗೇನು ಒತ್ತಾಯ ಏನಿರಲ್ಲ. ಸೊ ಈ ಕಾಲಕ್ಕೇನು ಕೊಟ್ಟಿರ್ತೀವಲ್ಲ, ನಿಗದಿಯಾಗಿರುವಂಥ ಕಾಲಕ್ಕೆ ಕೊಟ್ಟಿರುವಂಥ ಕಾಲದಲ್ಲಿ ಅವರು ಇಲ್ಲೇ ಉಳ್ಕೊಂಡು ಆ ಸಂಬಂಧಪಟ್ಟ ವಿಚಾರದಲ್ಲಿ ಫಾರಿನ್ ಅಫೇರ್ ಮಿನಿಸ್ಟರು ಮತ್ತು ಹೋಮ್ ಮಿನಿಸ್ಟ್ರಿಗೆ ಅರ್ಜಿ ಹಾಕೋತಾರೆ. ಅರ್ಜಿ ಹಾಕೊಂಡಿದ್ಮೇಲೆ ಒಂದೊಂದೇ